ವಿಟ್ಲ ಲಯನ್ಸ್ ಕ್ಲಬ್ ಲಯನಿಸ್ ಮತ್ತು ಲಿಯೋ ಕ್ಲಬ್ ವಿಟ್ಲ ಸರ್ವ ಶಿಕ್ಷಣ ಅಭಿಯಾನ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬಟ್ವಾಳ ದೇರಳಕಟ್ಟೆ ಎನೋಪೋಯ ಫಿಸಿಯೋಥೆರಪಿ ಕಾಲೇಜು ಮತ್ತು ಲಯನ್ಸ್ ಸೇವಾ ಟ್ರಸ್ಟ್ ವಿಟ್ಲ ವತಿಯಿಂದ ಫಿಸಿಯೋಥೆರಪಿ ಘಟಕಕ್ಕೆ ವಿಟ್ಲದ ಸುರಕ್ಷಾ ಹೆಲ್ತ್ ಸೆಂಟರ್ನಲ್ಲಿ ಚಾಲನೆಯನ್ನ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ದೇರಳಕಟ್ಟೆ ಎನಪೋಯ ಫಿಸಿಯೋಥೆರಪಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಕಾಸಾ ಮೊಹಿನುದ್ದೀನ್ ಅವರ ನೇತೃತ್ವದಲ್ಲಿ ವಿಟ್ಲ ಸುತ್ತಮುತ್ತಲಿನ ಮಕ್ಕಳಿಗೆ ಫಿಸಿಯೋಥೆರಪಿ ನಡೆಸಲಾಯಿತು. ಚನ್ನಪ್ಪ ಪೂಜಾರಿ ಸೇವಾ ಟ್ರಸ್ಟ್ನ ಅಂಗರಕೋಡಿ ವತಿಯಿಂದ ಚನ್ನಪ್ಪ ಪೂಜಾರಿ ಅವರ ಮೂರನೇ ಸಂಸ್ಮರಣೆ ಪ್ರಯುಕ್ತ ವಿಟ್ಲ ಲಯನ್ಸ್ ಸೇವಾ ಟ್ರಸ್ಟ್ಗೆ ಹಾಗೂ ಇತ್ತೀಚೆಗೆ ನಿಧನರಾದ ಸುದಾನ ಶಾಲೆಯ ವಿದ್ಯಾರ್ಥಿ ಕುಟುಂಬಕ್ಕೆ ದೇಣಿಗೆಯನ್ನು ವಿತರಿಸಲಾಯಿತು. ದೇಳಕಟ್ಟೆ ಎನಪೋಯ ಫಿಸಿಯೋಥೆರಪಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಕಾಸಾ ಮೊಹಿನುದ್ದೀನ್ ಹಾಗೂ ಶಿಕ್ಷಣ ಇಲಾಖೆಯ ಬಾಬು ನಾಯ್ಕ ಅವರನ್ನು ಇದೇ ಸಂದರ್ಭ ಸನ್ಮಾನಿಸಲಾಯಿತು. ದೇಳಕಟ್ಟೆ ಎನಪೋಯ ಫಿಸಿಯೋಥೆರಪಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಕಾಸಾ ಮೊಹಿನುದ್ದೀನ್ ಅವರು ಮಾತನಾಡಿ, ಲಯನ್ಸ್ ಸೇವಾ ಸಂಸ್ಥೆಗಳು ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಲಿ ಎಂದು ಶುಭ ಹಾರೈಸಿದರು. Center. So basically, I wanted to say with the parents, you don't show any hesitation to come up here and get the treatment. Please bring your kids to the center and get the treatment for their better life. And more than I wanted to say, so the center, which is well supported by Lions Shiva Shakti Trust. So which is they are coordinating properly. They are doing all kind of their support to the center. I request all the members of a particular locality near to this center, please bring your kids to the center and get the treatment which is provided by the center as well as the Physiotherapy College of NFPA University. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಬಾಬು ನಾಯ್ಕ, ರಾಜೇಶ್, ಶೋಭಾ, ಶರ್ಮಿಳಾ, ದೇರಳಕಟ್ಟೆ ಎನಪೋಯ ಫಿಸಿಯೋಥೆರಪಿ ಕಾಲೇಜಿನ ಡಾಕ್ಟರ್ ಜಿಟ್ಟು, ಡಾಕ್ಟರ್ ನಿಜಾಮುದ್ದೀನ್, ಡಾಕ್ಟರ್ ನಿನೋಟನ್, ವಿಟ್ಲ ಲಯನ್ ಸೇವಾ ಟ್ರಸ್ಟ್ ಅಧ್ಯಕ್ಷ ಸತೀಶ್ ಕುಮಾರ್ ಆಳ್ವ, ಕಾರ್ಯದರ್ಶಿ ಡಾಕ್ಟರ್ ಗೀತಾ ಪ್ರಕಾಶ್, ಮಂಗೇಶ್ ಭಟ್ ವಿಟ್ಲ, ವಿಟ್ಲ ಲಯನ್ಸ್ ಕ್ಲಬ್ನ ಅಧ್ಯಕ್ಷೆ ಜಯಾರೈ, ಕಾರ್ಯದರ್ಶಿ ಮನೋಜ್ ಕುಮಾರ್ ರೈ, ಕೋಶಾಧಿಕಾರಿ ಮೊಹಮ್ಮದ್ ಕಲಂದರ್, ನಿಕಟಪೂರ್ವ ಅಧ್ಯಕ್ಷ ವಿನ್ನಿ ಮಸ್ಕರೇನಸ್, ಲಯನ್ಸ್ ಅಧ್ಯಕ್ಷೆ ಸುಮಿತ್ರಾ ಟೀಚರ್, ನಿಕಟಪೂರ್ವ ಅಧ್ಯಕ್ಷೆ ಭಾರತಿ ಪ್ರಕಾಶ್, ಲಯನ್ಸ್ ಕ್ಲಬ್ ಸದಸ್ಯರಾದ ಆದಮ್, ಮಂಗಳ ಪದವು ಮೊದಲಾದವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, 24/7, ವಿಟ್ಲಾ.